ನಮ್ಮ ಸುತ್ತ ಫುಲ್ಲು ಮಾತು ಕತೆ ಶಾಪಿಂಗು ಏನೇನೋ ಬಿಸಿ ಬಿಸಿ ಸದ್ದು ಕೇಳ್ತಾ ಇದೆಯಲ್ಲ. ನಾನಿದ್ದೀನಿ ಮೈಸೂರಲ್ಲಿ. ನನ್ನ ಫೇವ್ರೇಟ್ ಪ್ಲೇಸು ಮೈಸೂರಲ್ಲಿ ಇರುವಂಥ ಮಾರ್ಕೆಟು. ಈ ಮಾರ್ಕೆಟ್ದು ಸ್ಪೆಷಾಲಿಟಿ ನಿಮಗೆ ಹೇಳೋದಕ್ಕಿಂತ ಮುಂಚೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ದಿಸ್ ಇಸ್ ಭಜನ್ ಬೋಪಣ್ಣ. ಸೊ ಮೈಸೂರಲ್ಲಿ ಇರುವಂಥ ಈ ಮಾರ್ಕೆಟು ಮಹಾರಾಜರ ಕಾಲದಿಂದ ಬಂದಿರುವಂಥದ್ದು. ಇಲ್ಲಿಂದ ಒಂದು ಮಗು ಹುಟ್ಟೋದ್ರಿಂದ ಏನೇನು ಐಟಮ್ಸ್ ಬೇಕು, ಅಲ್ಲಿಂದ ಒಂದು ಮನುಷ್ಯ ಸಾಯುವಾಗ ಏನೇನು ಬೇಕು ಅಲ್ಲಿ ತನಕ ನಿಮಗೆ ಎಲ್ಲ ಸಿಕ್ಕಿಬಿಡುತ್ತೆ. ಬನ್ನಿ ಒಂದು ರೌಂಡ್ ಹೊಡ್ಕೊಂಡು ಬರುವ. ಈಗ ಸದ್ಯಕ್ಕೆ ಇಲ್ಲಿ ನಾನು ಗುರು ಸ್ವೀಟ್ಸ್ ಅಂತ ಇದೆ, ಅದ್ರ ಮುಂದೆ ಇದ್ದೀನಿ. ಅಲ್ಲಿ ಇರುವಂಥ ಕೆಲವು ಸ್ವೀಟ್ ತುಂಬ ಫೇಮಸ್ಸು, ಬನ್ನಿ ಟೇಸ್ಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡುವ. ನನ್ನೊಟ್ಟಿಗಿದ್ದಾರೆ ನನ್ನ ವೈಫ್ ಕೋಕ್, ಮೈತ್ರಿ, ಅಲ್ಲಿಂದ ನನ್ನ ಭಾವ. ಬನ್ನಿ ಎಲ್ಲ ನಾನೇ ಎಕ್ಸ್ಪ್ಲೇನ್ ಮಾಡಿಕೊಂಡು ನಿಮಗೆಲ್ಲ ತೋರಿಸ್ಕೊಡ್ತೀನಿ. ಕೋಕ್ ಹೇಗನ್ಸುತ್ತೆ ನಿಮಗೆ ಮಾರ್ಕೆಟಿಗೆ ಬರೋಕ್ಕೆ? ಚೈಲ್ಡ್ಹುಡ್ಡಲ್ಲಿ ತುಂಬ ಇಲ್ಲೇ ಇರ್ತಾ ಇದೆ. ಸೊ ನಮ್ದು ಅಂಗಡಿ ಇದೆ. ಆಲ್ಮೋಸ್ಟ್ ಸ್ಕೂಲ್ಗೆಲ್ಲ ಬಂಕ್ ಮಾಡಿಬಿಟ್ಟು ಎಲ್ಲ ಮೋಸ್ಟ್ ಆಫ್ ದ ಮೆಮೊರೀಸ್ ಆಗಿ. ಆ್ಯಕ್ಚುಲಿ ಅವ್ರದ್ದು ವೆಜಿಟೇಬಲ್ ಶಾಪ್ ಇದೆ ಅಲ್ಲಿ ಒಳಗಡೆ ಎಂಟ್ರೆನ್ಸಲ್ಲಿ. ನಮಗೆ ವೆಜಿಟೇಬಲ್ಸ್ ಎಲ್ಲ ತುಂಬ ಸಿಗುತ್ತೆ ಅವ್ರ ಕಡೆಯಿಂದಲೇ ಫ್ರೀಯಾಗಿ. ಓಕೆ, ಸೊ ಮೈತ್ರಿ ಎರಡು ಮಾತು. ಫಸ್ಟ್ ಟೈಮ್ ಬಂದಿದ್ದೀನಿ. ಫಸ್ಟ್ ಟೈಮ್ ಬಂದಿದೆಯಾ? ಸೊ ಮಾರ್ಕೆಟ್ ಒಳಗಡೆ ಎಂಟ್ರ್ ಹೊಡೆದಿದ್ಯಾ? ಹೋಗಿದೆಯಾ? ಇಲ್ಲ, ಬಾ ತೋರಿಸ್ಕೊಡ್ತೀನಿ ಎಷ್ಟು ಸಖತ್ತಾಗಿದೆ ಅಂತ. ಆಮೇಲೆ ಆ ಲುಕ್ ಮಾತ್ರ ಅಲ್ಲ, ಒಂದೊಂದು ಕಡೆ ಹೋಗುವಾಗಲೂ ಒಂದೊಂದು ಆ ಫ್ಲವರ್ಸು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ರೆ ಸಖತ್ತಾಗಿರುತ್ತೆ. ಆಮೇಲೆ ನನಗಿಷ್ಟ ಆಗೋದು ಈ ಪೂಜೆ ಐಟಮ್ಸು, ರಂಗೋಲಿ ಅಂಗಡಿ ಅಲ್ಲೆಲ್ಲ ಹೋದರೆ ಏನೋ ಒಂಥರ. ಮೈಸೂರು ಅಂದರೆ ಫೇಮಸ್ಸು ಅಗರಬತ್ತಿ ಫ್ರ್ಯಾಗ್ರೆನ್ಸು. ಸೊ ಅಲ್ಲಿ ಒಳಗಡೆ ಹೋಗ್ತಾ ಇದ್ದಂಗೆ ಅದೊಂದು ಒಳ್ಳೆ ಅರೋಮ ಬರುತ್ತೆ, ಸಖತ್ತಾಗಿರುತ್ತೆ. ಟೂರ್ ಹೊಡ್ಕೊಂಡು ಬರುವ. ಮೈಸೂರು ಪಕ್ಕ ಫಸ್ಟ್ ತಿಂದು ಹೋಗುವ, ಬಿಕಾಸ್ ವಿ ಆರ್ ಇನ್ ಮೈಸೂರು. ಮೈಸೂರ್ದು ಸ್ಪೆಷಲ್ ಸ್ವೀಟು ಮೈಸೂರು ಪಾಕು. ಆಮೇಲೆ ನಿಮಗೆ ಜಹಾಂಗೀರು, ಜಿಲೇಬಿ ಎಲ್ಲ ತುಂಬ ಫೇಮಸ್ಸು. ನೀವು ನೋಡ್ಬೋದು ಆಲ್ರೆಡಿ ತುಂಬ ಕಸ್ಟಮರ್ಸ್ ಇದ್ದಾರೆ. ಸೊ ಇಲ್ಲಿಗೆ ಬಂದು ಒಂದು ಸ್ವೀಟ್ ತಿಂದು ಮಾರ್ಕೆಟಿಗೆ ಎಂಟ್ರಿ ಕೊಡೋದು. ನಮಸ್ಕಾರ, ಇದು ಶಿವಾನಂದ ಅಂತ ಮಾತಾಡ್ತೇವೆ, ಗುರು ಸ್ವೀಟ್ ಓನರು. ಇದು ಮೈಸೂರು ಪಾಕ್ ಅನ್ನೋದೊಂದು ಇತಿಹಾಸ. ಮೈಸೂರು ಪಾಕ್ ಅಂತ ಹೇಳಿದ್ರೆ ನಮ್ಮ ಫ್ಯಾಮಿಲಿ ಹೇಗೆ ಅಂದರೆ ನಮ್ಮ ಮಹಾರಾಜ ಮುಮ್ಮರಿ ಕೃಷ್ಣರಾಜ ಒಡೆಯರ ಹತ್ರ ನಮ್ಮ ತಾತ ಅವ್ರ ತಂದೆ ಕಾಕಾಸರ ಮಾದಪ್ಪನವರು ಸ್ವೀಟ್ ಮಾಡ್ತಿರೋದು. ಆಗ ವಿಶೇಷ ಅತಿಥಿಗಳು ಬರ್ತಾರೆ, ಅವ್ರಿಗೊಂದು ಸ್ವೀಟ್ ಮಾಡೋಕ್ಕೆ ಕೇಳಿದಾಗ ಸ್ವೀಟ್ ಮಾಡ್ತಾರೆ, ಅದ್ರ ಹೆಸರು ಏನು ಅಂತ ಗೊತ್ತಿರೋದಿಲ್ಲ. ಆ ತಿಂದದ್ದ ಸ್ವೀಟ್ ತುಂಬ ಮಹಾರಾಜಗೂ ಹಾಗೂ ಬಂದ ಅತಿಥಿಗಳಿಗೆ ಇಷ್ಟ ಆಗುತ್ತೆ. ಆಗ ಮಹಾರಾಜರು ಹೇಳ್ತಾರೆ ಇದು ಇದ್ರ ಹೆಸರು ಮೈಸೂರು ಪ್ಲೇಸು ಪಾಕಾಯಿ ಶುಗರ್ ಲಿಕ್ವಿಡ್, ಹಂಗಾಗಿ ಮೈಸೂರು ಪಾಕ ಅಂತ ಇದಾಗಿದೆ. ಇದು ನಮ್ಮ ಮೈಸೂರು ಪಾಕು ವಿದೇಶಗಳಲ್ಲಿ ಹೊರ ರಾಜ್ಯಗಳಿಗೆ ಡೈಲಿ ತೊಗೊಂಡೋಗ್ತಾರೆ. ನಮ್ಮ ಕಸ್ಟಮರ್ ನಮಗೆ ಇಂಪಾರ್ಟೆಂಟ್. ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬ ಟೇಸ್ಟ್ ಇದೆ, ನಾವೆಲ್ಲ ಟ್ರೈ ಮಾಡಿದ್ವಿ. ಥ್ಯಾಂಕ್ ಯು. ನಾನೊಬ್ಬನೇ ಮೈಸೂರಲ್ಲಿ ಮೈಸೂರು ಪಾಕ್ ತಿಂತಾ ಇದ್ದೀನಿ ನೋಡಿ. ಇವರೆಲ್ಲ ಮೈಸೂರು ಪಾಕ್ ಹೆಸರಲ್ಲಿ ಏನೇನು ತಿಂತಾ ಇದ್ದಾರೆ ಅಂತ. ಈ ಕಡೆ ಜಿಲೇಬಿ, ಈ ಕಡೆ ಏನಿದ್ದಕ್ಕೂ ಸ್ಪೆಷಲ್ ಮೈಸೂರು ಪಾಕ್ ಅಂತೆ. ಪುಣ್ಯ ಮಾಡಿದ್ರಿ ಮೈಸೂರು ಹುಡುಗಿ ಮದುವೆ ಆಗ್ಲಿಕ್ಕೆ. ನನ್ನ ಮದ್ವೆ ಆಗಿದ್ದಕ್ಕೆ ನಾ ಇದೆಲ್ಲ ತೋರಿಸ್ಬಿಟ್ಟು ಹೇಳ್ಬಿಟ್ಟು ತಿನ್ನಿಸ್ತಾ ಇದ್ದೀನಿ. ಸಖತ್ತಾಗಿದೆ, ಕಂಟಿನ್ಯೂ ಮಾಡೋದಾ? ಬನ್ನಿ ಹೋಗುವ. ಇದು ವರ್ಲ್ಡಲ್ಲಿ ಒನ್ ಆಫ್ ದ ಬೆಸ್ಟ್ ಮಾರ್ಕೆಟ್. ಏನಕ್ಕೆ ಹೇಳ್ತಾರೆ ಅಂದರೆ, ಒಂದು ಈ ಕನ್ಸ್ಟ್ರಕ್ಷನ್ ಟೈಪ್, ಮೈಸೂರು ಅಂದರೆ ಪ್ಯಾಲೇಸ್ ಸಿಟಿ ಅಂತ ಹೇಳ್ತಾರಲ್ವಾ. ಸೊ ನೀವು ನೋಡ್ಬೋದು ಆ ಡಿಸೈನ್ಸು ಎಲ್ಲ ಒಂದೊಂದು ಈ ಪ್ಯಾಲೇಸಿಗೆ ಲಿಂಕ್ ಆಗಿರೋ ಥರ ವಿಷಯಗಳು ನಡೀತಾ ಇದೆ. ಈ ಮಾರ್ಕೆಟ್ನ ಹೇಗೆ ರಿಟೈನ್ ಮಾಡೋದು ಅಂತ. ಈ ಮಾರ್ಕೆಟ್ನ ತುಂಬ ರಿಟೈನ್ ಮಾಡೋದು ಇಂಪಾರ್ಟೆಂಟ್. ಏನಕ್ಕಂದರೆ ಇದನ್ನ ಎಲ್ಲ ಬೀಳಿಸಿ ಒಂದು ದೊಡ್ಡ ಮಾಲ್ ಮಾಡಿಬಿಟ್ರೆ ಮೈಸೂರ್ದೊಂದು ವ್ಯಾಲ್ಯೂ ಇರಲ್ಲ. ಇಲ್ಲಿಂದ ಶಾಪಿಂಗ್ ಮಾಡೋಕ್ಕೆ ಅಂತ ಹೇಳೋದಕ್ಕಿಂತ ನೋಡೋಕ್ಕೂ ತುಂಬ ಜನರು ಯಾವುದ್ಯಾವುದೋ ದೇಶದಿಂದೆಲ್ಲ ಬರ್ತಾರೆ. ಏನಕ್ಕೆ? ಬಿಕಾಸ್ ಆಫ್ ದ ಅದರದ್ದು ಲುಕ್ಕು, ಆ ಫೀಲ್ ಹಂಗೆ ಇರಲಿ ಅಂತ. ಇದನ್ನ ನಾವು ಫ್ಯೂಚರಲ್ಲಿ ಯಾವುದೋ ಮಾಲ್ ಥರ ಇಲ್ಲ ಶಾಪಿಂಗ್ ಕಾಂಪ್ಲೆಕ್ಸ್ ಥರ ನೋಡೋಕ್ಕೆ ಯಾರೂ ಇಷ್ಟಪಡಲ್ಲ. ಬನ್ನಿ ಒಳಗಡೆ ನೋಡುವ ಏನೇನು ಶಾಪ್ಸ್ ಇದೆ ಅಂತ. ಒಂದು ರೌಂಡ್ ಹೊಡ್ಕೊಂಡು ಬರುವ. ನೋಡಿ, ನಾನಿರೋದು ಚಿಕ್ಕ ಗಡಿಯಾರ ಆ ಕಡೆ. ನೋಡಿ, ನಿಮಗೆ ಈ ಮಾರ್ಕೆಟಿಗೆ ಬೇರೆ ಬೇರೆ ಎಂಟ್ರೆನ್ಸ್ ಇದೆ. ಚಿಕ್ಕ ಗಡಿಯಾರದಿಂದ ಬಂದರೆ ಇದೊಂದು ಎಂಟ್ರೆನ್ಸು. ತುಂಬ ಕಲರ್ಫುಲ್ ಆಗಿ ಜೋಡಿಸಿರ್ತಾರೆ ನೋಡಿ. ಕುಂಕುಮ ಅಂತೆ, ಪೂಜೆ, ಎಲ್ಲ ಐಟಮ್ಸ್ ನಿಮಗೆ ಪ್ರತಿಯೊಂದು ಸಿಗುವಂತ ಒಂದು ಜಾಗ ಇದು ಮೈಸೂರು ಮಾರ್ಕೆಟ್. ಒಂದು ಮಾರ್ಕೆಟಿಗೆ ಹೋಗ್ಬೇಕಂದ್ರೆ ಈ ತರ ಬ್ಯಾಗ್ಗಳು ಎತ್ಕೊಂಡು ಹೋಗ್ತಾ ಇದ್ರು. ಸೊ ಇದೆಲ್ಲ ಹ್ಯಾಂಡ್ ಮೇಡ್ ನೋಡಿ, ಎಷ್ಟು ಚೆನ್ನಾಗಿದೆ. ಹೌದಾ? ತಗೊಂದು. ಬಿಗ್ಗೆಸ್ಟ್ ಮಾರ್ಕೆಟ್ ಇನ್ ಏಷ್ಯಾ ಅಂತ. ಓಕೆ, ಅವ್ರು ಹೇಳೋ ಥರ ಬೆಂಗಳೂರಲ್ಲಿ ಇವಾಗಲೂ ಮಳೆ ಹೊಡೆದ್ಬಿಟ್ರೆ ಒಂದು ಬ್ಲಾಕೇಜಸ್ ಅದು ಇದು ಅಂತ ಆಗುತ್ತೆ. ಮೈಸೂರಲ್ಲಿ ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ಆಲ್ಮೋಸ್ಟ್ ಎಷ್ಟೊಂದು 100 ವರ್ಷದಕ್ಕಿಂತ ಹಿಂದೆ ಮಹಾರಾಜರು
120 ಇಯರ್ಸ್ ಹಿಂದೆ ನೋಡಿ ಅವರೆಷ್ಟು ಒಂದು ಜೋಶಿಂದ ಹೇಳ್ತಾ ಇದ್ದಾರೆ ಅಂದರೆ 120 ಇಯರ್ಸ್ ಬ್ಯಾಕ್ ಅಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದ್ರು ಅಂತ ಅಷ್ಟು ಥ್ಯಾಂಕ್ಫುಲ್ ಆಗಿದ್ದಾರೆ ಎಲ್ಲರೂ ಮಹಾರಾಜರಿಗೆ. ಪ್ರೈಡ್ನೆಸ್. ಸೊ ನೈಸ್ ನೋಡಿ, ಇಲ್ಲಿ ಪಕ್ಕದಲ್ಲಿರೋರು ನೋಡಿ, ಮೈಸೂರು ಅಂತ ಹೇಳಿದ್ರೆ ಒಂದು ಬ್ಲಷ್ ಹಂಗೆ. ಕೋಲಾಟಕ್ಕೆ ನೋಡಿ, ಕೋಲೆಲ್ಲ ಇದ್ರಲ್ಲೇ ನಾವು ಸ್ಕೂಲ್ ಇದ್ದಾಗ ತಗೊಂಡು ಹೋಗ್ತಾ ಇದ್ವಿ. ಕೋಲಾಟ ಎಲ್ಲ ಹಳೆಯ ಐಟಮ್ಸ್, ಗೋಲಿ ಇದೆ, ಗೋಲಿ ಆಟ ಆಡೋದು. ನೋಡಿ ಈ ಕಡೆ ಬಂದ್ರೆ ಇಲ್ಲಿ ನಿಮಗೆ ಗ್ರೋಸರಿ ಐಟಮ್ಸ್ ಎಲ್ಲ ಇರುತ್ತೆ. ನೀವೊಂದು ಸಾಂಗ್ ಕೇಳಿರ್ಬೋದು, ಮೈಸೂರು ವಿಳಿಯದೆಲೆ ಸಮಥಿಂಗ್ ಸಮಥಿಂಗ್, ಅದು ಆ್ಯಕ್ಚುಲಿ ಇವಳು ಆಡ್ತಾಳೆ. ಯಾವುದು ಕೊಕ್ಕದು ಸಾಂಗ್? ಮೈಸೂರು ವಿಳಿಯದೆಲೆ. ಮೈತ್ರಿ ಹಾಡಿದೆ. ಮಲ್ನಾಡಡಿಕೆ ಮೈಸೂರು ವಿಳಿಯದೆಲೆ ಬೆರೆತರೆ ಕೆಂಪು ಪುರ ನೀನು ಪುರಿ. ಸೂಪರ್. ಸೊ ಇಲ್ಲಿ ನೋಡಿ ನಿಮಗೆ ಫ್ರೂಟ್ಸ್ ಎಲ್ಲ ಇದೆ. ಏನು ಇಷ್ಟ ಆಗುತ್ತೆ ಅಂದರೆ ಈ ಥರ ಶಾಪಲ್ಲಿ ಪ್ರೆಸೆಂಟೇಷನು, ಆ ಕಲರ್ಫುಲ್ಲು, ಆಮೇಲೆ ಅವರು ಜೋಡಿಸಿರೋ ರೀತಿ ನೋಡಿ. ಬಟರ್ಫ್ರೂಟು, ದಾಳಿಂಬೆ, ಒಂದು ಕಡೆ ಪೂಜೆ ಐಟಮ್ಸು, ಇನ್ನೊಂದು ಕಡೆ ಫ್ರೂಟ್ಸು. ಎಲ್ಲಿ ನೋಡಿದ್ರು ಬಾಳೆಹಣ್ಣು. ಆ ಲಾಸ್ಟ್ ಗಂಟೆ ಇದೆ. ಆಮೇಲೆ ಬ್ಯಾಂಗಲ್ಸು ನೋಡಿ. ಇಲ್ಲಿ ಎಲ್ಲ ಫ್ಲವರ್ ಶಾಪ್ಸು, ಮದುವೆಗಳಿಗೆ ಡೆಕೋರೇಷನ್ಗೆಲ್ಲ ಇಲ್ಲಿ ಫ್ಲವರ್ ಸಿಗುತ್ತೆ. ನೋಡಿ ಸೌಂಡ್, ಈಗ ಮಾರ್ಕೆಟದ ಆ್ಯಕ್ಚುಯಲ್ ಒಂದು ಸೌಂಡ್ ನಿಮಗೆ ಸಿಗ್ತಾ ಇರ್ಬೋದು ನೋಡಿ. ಇಲ್ಲಿ ಎಲ್ಲ ಫುಲ್ ಗಜಿ ಬಿಜಿ ಗಜಿ ಬಿಜಿ, ಡೆಕೋರೇಷನಿಗೆಲ್ಲ ಫ್ಲವರ್ಸು ಎಷ್ಟು ಚೆನ್ನಾಗಿದೆ ನೋಡಿ ಮಾರ್ಕೆಟ್. ನೋಡಿ ಜರ್ಬರ ರೋಸ್, ರೋಸಲ್ಲಿ ನಿಮಗೆ ಬೇರೆ ಬೇರೆ ಕಲರ್ಸು ನೋಡಿ. ಈ ಬೆಲ್ಲದಲ್ಲಿ ಇರುವಂಥ ಏನು ಕ್ವಾಲಿಟಿ ಅಂದರೆ ನಿಮಗೆ ಗ್ಲೂಕೋಸ್ ಜಾಸ್ತಿ ಇರುತ್ತೆ, ತುಂಬ ಒಳ್ಳೆಯದು. ಶುಗರಿಗಿಂತ ಬೆಲ್ಲ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಎಷ್ಟು ವೆರೈಟೀಸ್ ಇದೆ ನೋಡಿ. ಅಜ್ಜಿ ಎಲೆ ಕೊಡಿ ಅಜ್ಜಿ, 10 ರೂಪಾಯಿಗೆ. ಆಗಲೇ ಯಾರೋ ಕಸ್ಟಮರ್ ಬಂದರು, ಅವರೊಟ್ಟಿಗೆ ಫುಲ್ ಕೋಪದಲ್ಲಿದ್ದಾರೆ. ಯಾವುದು ಅಜ್ಜಿ ಇದು ಎಲೆ? ಮೈಸೂರು ಎಲೆ. ಓಕೆ, ಅದು ಇಟ್ಕೊಳ್ಳಿ ಬಿಡಿ, ಥ್ಯಾಂಕ್ ಯು. ಏನ್ ಮೈತ್ರಿ, ಹೆಂಗಿದೆ ಸೌಂಡ್? ಕ್ರೌಡಾ? ಕ್ರೌಡ್ ಅಂತಲ್ಲ, ಶಾಪ್ ಅವರೇ ಜಾಸ್ತಿ, ಆ ಕಡೆ ಈ ಕಡೆ ಕಾಂಪಿಟೇಷನ್ ಇರುತ್ತೆ. ದರ್ಶನ್ ಮೈಸೂರು ಅವರು, ಅವರು ಮೈಸೂರು ಅವರು ನೋಡಿ, ಅವರು ಹೆಂಗೆ ಅಂದ್ರೆ ಅವ್ರು ಎಲ್ಲಿ ಬಿಟ್ಟರು ಮನೆಗೆ ಬರ್ತಾರೆ. ಮೊನ್ನೆ ಜೇನುತುಪ್ಪ ತೆಗೆಯುವಾಗ ಜೇನುಗಳಲ್ಲಿ ಇಲ್ಲಿ ನಾವು ಮಧ್ಯೆ ಇರೋ ತರ ಫೀಲ್ ಆಯ್ತೇವೆ. ಹೌದು, ಜೇನು ಗುಡ್ ಒಳಗಡೆ. ಮೈತ್ರಿ ಏನಾದ್ರು ತೆಗೆದುಕೊಡು ಮೈತ್ರಿ. ಸರ್ ಬಳೆ ತಗೊಳ್ತಾರೆ ಅಂತ. ಯಾರಿಗೆ? ಕೋಕ್ಗ? ಆಯ್ತು, ಓಕೆ. ಬೇಡ ಅವಳಿಗೆ ಬಳೆ ಎಲ್ಲ ಬೇಡ. ಐಫೋನ್ 13 ತೆಗ್ದು ಕೊಡ್ತಾ ಇದ್ರು. ಐಫೋನ್ 13. ಅಣ್ಣ ತಂಗಿ ಇಬ್ರು ಕಳೆದು ಹೋಗ್ಬಿಟ್ಟಿದ್ದಾರೆ ಮೈಸೂರು ಮಾರ್ಕೆಟ್ ಒಳಗಡೆ. ಓ ವೆರಿ ನೈಸ್. ನೋಡಿ ಇಲ್ಲಿ ನಿಮಗೆ ಎಲ್ಲ ಒಳ್ಳೆ ಒಳ್ಳೆ ಮಸಾಲೆ ಐಟಮ್ ಸಿಗುತ್ತೆ. ಅರಿಶಿನ ಪುಡಿ, ಬಿಸಿಬೇಳೆ ಬಾತ್ ಪುಡಿ, ವಾಂಗಿ ಬಾತಿನ ಪುಡಿ, ಚಟ್ನಿ ಪುಡಿ, ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ ಎಲ್ಲ ಇದೆ ನೋಡಿ. ಆಮೇಲೆ ಹಪ್ಪಳ ಅಲ್ಲ, ಸೂಪರ್. ತುಂಬ ಹಳೆ, ಎಷ್ಟು ವರ್ಷ ಆಗಿದೆ ಸರ್ ಇದು ಅಂಗಡಿ? 50-60 ನೋಡಿ, 50-60 ವರ್ಷ ಆಗಿದೆಯಂತೆ. ಸೊ ಅಥೆಂಟಿಕ್ ಹೋಮ್ ಮೇಡ್ ಸ್ಟೈಲಲ್ಲಿ ಇರುತ್ತೆ ಇಲ್ಲಿ ಮಸಾಲೆ. ಹೋಮ್ ಮೇಡ್ ಅಲ್ವಾ? ಓಕೆ ಓಕೆ, ಸೂಪರ್. 100 grams ಆಯಿತು. ಒಬ್ರು ಪುಳಿಯೋಗರೆ ತೆಗಿತಾ ಇದ್ದಾರೆ, ಇನ್ನೊಂದು ವಾರ ಇಲ್ಲ ಒಂದು ತಿಂಗಳು ಬರೀ ಪುಳಿಯೋಗರೆ ಮನೆಯಲ್ಲಿ. ಹೇಳೋಕ್ಕಾಗಲ್ಲ ಮೈತ್ರಿ ಅವರೇ, ಅವರು ಪುಳಿಯೋಗರೆ ತಗೊಂಡಿದ್ದಾರೆ. ನೀವು ಬ್ಯಾಗಿಗೆ ಏನು ತುಂಬಿಸಿಲ್ಲ ಇನ್ನು? ಇಲ್ಲಾಂದ್ರೆ ತುಂಬ ಬೇಜಾರಾಗುತ್ತೆ ನಮಗೆ, ಬ್ಯಾಗೆಲ್ಲ ಖಾಲಿ ಇದ್ರೆ. ನೋಡಿ ಚೆಂಡು ಎಷ್ಟು ಚೆನ್ನಾಗಿದೆ, ಫ್ರೆಶ್ ಆಗಿರೋ ಹೂ ಸಿಗುತ್ತೆ ನೋಡಿ. ಮಾರ್ಕೆಟಲ್ಲಿ ಇಷ್ಟೆಲ್ಲ ಒಳ್ಳೆ ಒಳ್ಳೆ ಐಟಮ್ ಇದ್ರು ಯಾರೋ ಒಬ್ರು ಹೋಗ್ಬಿಟ್ಟು ಲೇಸಿಗೆ ಕೈ ಹಾಕ್ತಾ ಇದ್ದಾರೆ. ಅಲ್ಲ ಎಕ್ಸ್ಕ್ಯೂಸ್ ಮಿ, ಅದು ಲೇಸ್ ಇಸ್ ಔಟ್ ಆಫ್ ದ ಇದು. ಏನಾದ್ರು ಅಥೆಂಟಿಕ್ ಶಾಪಿಂಗ್ ಆರಾಮಾಗಿ ಲೇಸ್ ನಿನಗೆ ಅಲ್ಲೇ ತಗೋಬೋದಿತ್ತಲ್ಲ. ಅಲ್ಲ ಆ ಫ್ಲೇವರ್ ಅಲ್ಲಿ ಇರಲಿ, ಅದು ನಿನ್ನ ಕೈಯಲ್ಲಿ ಇಡ್ಕೋ, ಬಟ್ ಬ್ಯಾಗಿಗೆ ಏನಾದ್ರು ಈಗ ತುಂಬಿಸ್ಬೇಕು. ಏನು ತಗೊಳ್ತೀಯ? ಹತ್ತು ಪ್ಯಾಕೆಟಾ? ಸೂಪರ್. ಇವಳದು ಹೆಲ್ತ್ ಸೀಕ್ರೆಟ್ ಅದು. ಐ ಥಿಂಕ್ ಕೋಕ್ದೆ ಹೈಯೆಸ್ಟ್ ಶಾಪಿಂಗ್ ಆಗೋದು ಇವತ್ತು. ಇವ್ರು ನೋಡಿ ದೊಡ್ಡ ಬ್ಯಾಗಲ್ಲಿ ಲೇಸ್ ತಗೊಂಡಿದ್ದಾರೆ ಅಷ್ಟೇ. ದರ್ಶನ್ ಶಾಪಿಂಗ್ ಮಾಡಬೇಕು, ನಮಗೆ ಶಾಪಿಂಗ್ ಮುಂದೆ ಸರ್. ಮುಂದೆ ಇದೆಯಾ? ಓಕೆ ಓಕೆ. ತೆಂಗಿನಕಾಯಿ ತುರಿಯೋದು, ಚಾಕು,
ಆಮೇಲೆ ಹಳೆ ತರ ಫುಡ್ ಮಾಡೋದಕ್ಕೆ ಹಳೆ ಕಿಚನ್ ಬೇಕಾಗಿರೋ ಐಟಮ್ಸ್ ಎಲ್ಲ ಇದೆ. ಇದೆಲ್ಲ ಏನು ಅಂತಾನೆ ಗೊತ್ತಿಲ್ಲ ನನಗೆ. ನೂಡಲ್ಸ್ ಮಾಡೋದಾ? ಓ ಮೈ ಗಾಡ್, ನೂಡಲ್ಸ್ ಮಾಡೋದಂತೆ ನೋಡಿ. ಇದು ಹೆಣ್ಮಕ್ಳಿಗೆ ತುಂಬ ಫೇವ್ರೇಟ್ ಶಾಪ್ ಈ ಕಡೆ. ಮೋಸ್ಟ್ಲಿ ಮೈತ್ರಿ ಮತ್ತು ಕೋಕ್ ಇಲ್ಲಿ ಶಾಪಿಂಗ್ ಮಾಡ್ತಾರೆ ಅಂದ್ಕೊಳ್ತೀನಿ. ನೋಡುವ, ಎರಡು ಕಡೆಯೂ ಫುಲ್ಲು ಲೈಟ್ಸ್ ಹಾಕಿ ವಿಸಿಬಿಲಿಟಿ ತುಂಬ ಚೆನ್ನಾಗಿರುವ ಹಾಗೆ ಇಟ್ಟಿದ್ದಾರೆ ಅಟ್ರ್ಯಾಕ್ಟ್ ಆಗೋಕ್ಕೆ. ನನಗೆ ಒಳ್ಳೆ ಕಮೆಂಟ್ರಿ ಮಾಡ್ದಂಗೆ ಫೀಲ್ ಆಗ್ತಾ ಇದೆ, ಯಾಕಂದರೆ ಅಷ್ಟಿದೆ ಮಾತಾಡೋಕ್ಕೆ ಇಲ್ಲಿ ಮಾರ್ಕೆಟಲ್ಲಿ. ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ನೋಡಿ ತೆಂಗಿನಕಾಯಿಗಳನ್ನ ನೋಡಿ. ಸೊಪ್ಪು ವೆರೈಟಿ ವೆರೈಟಿ ಸೊಪ್ಪು, ಸೌತೆಕಾಯಿ ಪರಂಪರಿಕ ನಾವು ಅದೇ ಹೇಳಕ್ ಇಷ್ಟಪಡೋದು. ಇದನ್ನ ಮಾಲ್ ತರ ಮಾಡ್ಬಿಟ್ರೆ ಚೆನ್ನಾಗಿರಲ್ಲ, ಇದೇ ಮಜಾ. ಏನ್ ನಿಮ್ಮ ಅಂಗಡಿನ ಪ್ರಮೋಟ್ ಮಾಡ್ತಾ ಇದೀಯಾ? ಎಲ್ಲ ತರಹದ ವೆಜಿಟೇಬಲ್ಸ್ ಪಿನ್ ಟು ಪಿನ್ ಎಲ್ಲ ಸಿಗುತ್ತೆ. ನಾನು ಮಾರ್ಕೆಟಲ್ಲಿ ಫುಲ್ ಇನ್ಫ್ಲುಯೆನ್ಷಿಯಲ್ ಪರ್ಸನ್ ನಾನು, ಯಾಕಂದ್ರೆ ಇವ್ರದ್ದು ಎರಡು ಅಂಗಡಿ ಇದೆ ಇಲ್ಲಿ. ಹಲೋ ಭರತ್, ನಿಂದೇ ಎರಡು ಅಂಗಡಿ ಇರೋದ್ರಿಂದ ನಮಗೆ ಮಾರ್ಕೆಟಲ್ಲಿ ಫುಲ್ ಇನ್ಫ್ಲುಯೆನ್ಸ್ ಇದೆ. ನೋಡಿ ಕೋಕಿಗೆ ಕ್ಯೂಟ್ ಬದನೆಕಾಯಿ ಅಂತ ಇದು. ನಮಗೆ ಈ ಮಾರ್ಕೆಟೆಲ್ಲ ನೋಡಬೇಕಾದ್ರೆ ನಮ್ಮ ಚೈಲ್ಡ್ಹುಡ್ಡಲ್ಲಿ ನಾವು ನೋಡ್ತಾ ಇದ್ದಂಥ ಮೂವೀಸು ಫೈಟಿಂಗ್ ಸೀಕ್ವೆನ್ಸಲ್ಲಿ ನಿಮಗೆಲ್ಲ ನೆನಪಿದೆಯಾ ಕೋಕ್? ಫೈಟಿಂಗ್ ಸೀಕ್ವೆನ್ಸಲ್ಲಿ ಕುಂಕುಮ ಹಾರೋದು, ಆಮೇಲೆ ತರಕಾರಿ ಗಾಡಿಗಳು, ಆ ಕನ್ನಡ ಸ್ಟೈಲ್ ಮೇಕಿಂಗ್ ಹೇಗಿತ್ತು? ಫ್ಲವರ್ ಎಲ್ಲ ಆರಿಸಿ ಮೇಲ್ಗಡೆಯಿಂದ ಬೀಳೋದು, ಆ ಪಲ್ಟಿ ಹೊಡಿಬೇಕಾದ್ರೆ ಆಲ್ಮೋಸ್ಟ್ ಮಾರ್ಕೆಟಲ್ಲಿ ಒಂದೊಂದು ಫೈಟ್ಸ್ ಅಂತ ಸೀಕ್ವೆನ್ಸ್ ಶೂಟ್ ಮಾಡಿದ್ರೆ ಸಕ್ಕತ್ತಾಗಿರೋದು. ಅದು ಇವಾಗ ನಾವು KGF ಅಲ್ಲಿ ಅಂತ ಒಂದು ಡೆವಲಪ್ಮೆಂಟ್ ಆದರೂ ನಮಗೆ ಆ ಚೈಲ್ಡ್ಹುಡ್ದು ಒಂಥರ ಮಜಾ ಕೊಡ್ತಾ ಇತ್ತು. ಎಷ್ಟು ಚೆನ್ನಾಗಿತ್ತು ಅದೊಂದು ಮೂವಿ ಮೇಕಿಂಗ್ ಸ್ಟೈಲ್ಸು. ಎಲ್ಲಿಂದ ಎಲ್ಲಿಗೋ ಬಂದಿದೆ ಮೂವೀಸು, ಬಟ್ ಸ್ಟಿಲ್ ಐ ಲವ್ ದಟ್ ಆ್ಯಂಡ್ ದಿಸ್ ಆಲ್ಸೋ. ಸೊ ಚೇಂಜಸ್ ಅಲ್ಲೂ ಆಗ್ತಾ ಇದೆ, ಇಲ್ಲೂ ಆಗ್ತಾ ಇದೆ, ಎಲ್ಲ ಕಡೆ ಆಗ್ತಾ ಇದೆ ನೋಡಿ. ಇಲ್ಲಿ ಶಾಪ್ಸ್ ಇದೆ ನೋಡಿ, ಇದು ಕೋಕ್ ಅವ್ರದ್ದು, ಅಲ್ಲೊಂದು ಶಾಪು, ಆಮೇಲೆ ಇಲ್ಲೊಂದು ನೋಡಿ. ಇಲ್ಲಿ ಮೈಸೂರಿಗೆ ಹೋಲ್ಸೇಲ್ ಆಗಿ ಇವರು ಇದು ಸೊಪ್ಪು ಅಂದರೆ ಎಲ್ಲ ಥರದ ಒಂದು ಸೊಪ್ಪು ಸಿಗುತ್ತೆ ಇಲ್ಲಿ. ಸೊ ಅದಕ್ಕೆ ನಾನು ಜಾಸ್ತಿ ಸೊಪ್ಪು ತಿಂತಾ ಇರೋದು ಇವಾಗ. ನನಗೆ ಫುಲ್ ಕಾಂಪ್ಲಿಮೆಂಟ್ರಿ ಕಳಿಸ್ಕೊಡ್ತಾರೆ. ಕಣಿಲೆ, ಹಲೋ ಬರ್ತವ್ರಿ, ಇದು ಕಣಿಲೆ ಅಲ್ವಾ? ಹಾಂ, ಇದು ಬಾಳೆದಿಂಡು ಅಂತ ಹೇಳ್ತಾ ಇದಾರೆ ಇವಳು. ಯಾರೋ ಬಂದ್ಬಿಟ್ಟು ಅವ್ರ ಶಾಪಲ್ಲಿ ಮಾರ್ತಾ ಇರುವಂಥ ಕಣಿಲೆನ ಅಂದರೆ ಬ್ಯಾಂಬೋ ಶೂಟ್ಸ್ನ ಬಾಳೆದಿಂಡು ಅಂತ ಹೇಳ್ತಾ ಇದ್ದಾರೆ. ಮೊನ್ನೆ ಅಲ್ಲ, ಮೊನ್ನೆ ಬೂದಿಯಲ್ಲಿ ಅಲ್ಲಿ ಉಜ್ಜೋದು ಅಂತ ಹೇಳಿದ್ದು, ಇವತ್ತು ಕಣಿಲೆನ ಬಾಳೆದಿಂಡು ಅಂತ ಹೇಳಿದ್ದು. ಅದೇನೋ ಫ್ಲೋ ಅಲ್ಲಿ ಬಂತು, ಬಿಟ್ಬಿಡಿ ಅಲ್ಲ. ಫ್ಲೋ, ಆ ಫ್ಲೋ ಅನ್ನೇ ಇರ್ಬೇಕು ನಮಗೆ. ಬೇಕು ಬೇಕು, ಪರವಾಗಿಲ್ಲ, ನಾ ತಿಂತೀನಿ. ಇದ್ರದ್ದು ಇಂಪಾರ್ಟೆನ್ಸ್ ಮೈತ್ರಿ, ಇವರು ವೆಜಿಟೇಬಲ್ ಶಾಪ್ ಇಟ್ಕೊಂಡು ನನಗೆ ಇಷ್ಟು ವೆಜಿಟೇಬಲ್ಸ್ ತಿನ್ಸ್ತಾ ಇದ್ದಾರೆ. ಇನ್ ಕೇಸ್ ಏನಾದರೂ ನಾನ್ ವೆಜ್ ಮಟನ್ ಚಿಕನ್ ಶಾಪ್ ಇಟ್ಬಿಟ್ಟಿದ್ರೆ ನನ್ನ ಪರಿಸ್ಥಿತಿ ಹೆಂಗಿರ್ತಿತ್ತಲ್ಲ? ಈಗಲೇ ನಾನು ಇಷ್ಟು ವೀಕ್ ಇದ್ದೀನಿ. 25 ಅವಳಿಗೆ ಕ್ಯಾಶ್ ಎಲ್ಲಿದೆ, ಎಲ್ಲಿಂದ ತೆಗಿಬೇಕು ಏನು ಗೊತ್ತಿಲ್ಲ. ಆಮೇಲೆ ಹೆಸರಿಗೆ ನಮ್ಮ ಅಪ್ಪಂದ ಅಂಗಡಿ, ನಮ್ಮ ಅಣ್ಣಂದ ಅಂಗಡಿ. ಹಲೋ ಅಪ್ಪ, ಆಬ್ಸೆನ್ಸ್, ಈಗ ಮನೆಗೆ ಹೋದಾಗ ಮಕ್ಕಳು ತಾನೇ ಕೂರ್ಬೇಕಾಗಿರೋದು. ಕೂತ್ಕೋಕೆ ಹೋಗಿರ್ಲಿ, ವಿಯನ್ ಆಲ್ರೆಡಿ ಕೂತು ಬಿಸ್ನೆಸ್ ಮಾಡಿದಾನೆ ಇಲ್ಲಿ. ಈಗ ನೆಗೋಷಿಯೇಟ್ ಮಾಡ್ಬೇಕಾಯ್ತಾ? ಸೊ ಈಗ ಕೇಳು, ಇವಳು ಬಾರ್ಗೇನಿಂಗ್ ತುಂಬ ಫೇಮಸ್, ಬಟ್ ಟ್ರೈ ಮಾಡು, ಟ್ರೈ ಮಾಡು, ಟ್ರೈ ಮಾಡು ಕೋಕ್. ಸೊಪ್ಪು ಹೆಸರು ಯಾವುದು ಗೊತ್ತಿಲ್ಲ ಅಂತೆ. ಹಲೋ ದರ್ಶನ್, ನೀನು ಜಾಯ್ನ್ ಆಗು ದರ್ಶನ್. ಬಾ, ಈಗ ಟಾಸ್ಕ್, ನೀವೀಗ ಇವಳ ಹತ್ರ ಸೊಪ್ಪು ಪರ್ಚೇಸ್ ಮಾಡಬೇಕು. ನಿಮ್ಮ ಬಾರ್ಗೇನಿಂಗ್ ಸ್ಕಿಲ್ಸ್ ಯಾವ ರೇಂಜಿಗೆ ಇದೆ ಅಂತ ನೋಡುವ. ಕಮಾನ್ ಮೈತ್ರಿ, ಟೇಕ್ ಇಟ್ ಆಸ್ ಅ ಟಾಸ್ಕ್.
ಒಂದು ಕೀರೆ ಆಗಿರುತ್ತಿಲ್ಲ, ಕಿಲ್ ಕೀರೆ ಸೊಪ್ಪಲ್ಲ, ಬ್ಯಾಂಬೂ ಶೂಟ್ ಅದು ಕಣಿಲೆ ಎಷ್ಟದು? 80 ರೂಪಾಯಿ ಕೆಜಿಗೆ. 80 ರೂಪಾಯಿನಾ? ಇವಳೆ ಹೇಳ್ತಾ ಇರೋದು ಕೆಜಿಗೆ 80 ರೂಪಾಯಿನ ಅಂತ. ಇನ್ನು ಬರೋರು ಹೆಂಗೆ ರಿಯಾಕ್ಟ್ ಮಾಡೋದು ಬೇಡ. ನೀನು ಯಾವ ತರ ಹೇಳ್ಬೇಕಂದ್ರೆ ನೋಡಿ, ಜಸ್ಟ್ 80 ರೂಪಾಯಿ ಅಷ್ಟೇ ಅಂತ. ಆ ಸ್ಕಿಲ್ ಇರಬೇಕು. ಕೋಕ್ ಅದು ಆಕ್ಚುಲಿ 100 ರೂಪೀಸ್, ನಿಮಗೆ ಡಿಸ್ಕೌಂಟ್ ಆಗಿ ನಾನು 80 ರೂಪೀಸ್. ಅಲ್ಲಿ ಇನ್ನೊಂದು ಶಾಪಲ್ಲಿ 60 ರೂಪಾಯಿ ಕೊಡ್ತಿದ್ದಾರೆ. ಅದು ಏನು ಗೊತ್ತಾ, ಇದು ನಿಮಗೆ ಫ್ರೆಶ್ ಐಟಮ್ ಈಗ ತಾನೇ ಬರುತ್ತೆ. ಯಾವ ಐಟಮ್? ಫ್ರೆಶ್ ಐಟಮ್. ಹೌದಾ? ಫ್ರೆಶ್ ಪೀಸ್. ಬಾಕ್ಸ್ ಪೀಸ್ ನೀವು ಬಾಕ್ಸ್ ಪೀಸ್ ಅಂತೀರಲ್ಲ, ಅದು ಫ್ರೆಶ್ ಪೀಸ್. ಹೆಂಗೆ ಗೊತ್ತಾಗುತ್ತೆ? ನೀವ್ ಆರ್ಗ್ಯೂ ಮಾಡ್ತಾ ಇದೀರ? ಆರ್ಗ್ಯೂ ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ತಾ ಇದೀನಿ, ಆ ಕಲರ್, ಆ ಸ್ಟ್ರಕ್ಚರ್, ಆ ನೀನು ಅದು ಪ್ರೆಸೆಂಟೇಶನ್ ನೋಡಿ, ಈಗ ಹೆಲ್ಪ್ ಮಾಡ್ಬೇಕಾ? ಅಲ್ಲ, ಇದೀವಾಗ ಯಾವ ತರ ಪ್ರಿಪರೇಷನ್ ಯಾವ ತರ ಮಾಡ್ಬೇಕು ಹೇಳು. ಅದು ಮೈತ್ರಿ, ಅದು ಹೇಗೆ ಮಾಡುದು ಅಂತ ಗೊತ್ತಾ? ಎಲ್ಲ ರಿಮೂವ್ ಮಾಡ್ಬೇಕಂದ್ರೆ ಸೊಪ್ಪು, ಈ ಸೊಪ್ಪು ಅಲ್ಲದು ಇದ್ರದ್ದು ಸಿಪ್ಪೆ ಇರುತ್ತಲ್ವಾ, ತೆಗ್ದ್ಬಿಟ್ಟು ಇಲ್ಲಿ ಸಾಫ್ಟ್ ಇರೋದಿರುತ್ತೆ ಕಟ್ ಮಾಡ್ಬೇಕು. ನೀವು ಅಂಗಡಿಯವ್ರಿಗೆ ನೀವೇ ಹೇಳ್ಕೊಡ್ಬೇಕು ನೋಡಿ, ಅವ್ರಿಗೆ ಗೊತ್ತಿಲ್ಲ. ನಿಮ್ಮ ಅಪ್ಪ ಇದು ನೋಡ್ಬಿಟ್ರೆ ಬೇಜಾರು ಮಾಡ್ಕೊಬಿಡ್ತಾರೆ. ಅಲ್ಲ, ಅದು ಗೊತ್ತಿಲ್ಲ ಎಲ್ರಿಗೂ, ಸೊಪ್ಪುರ್ ಮಗಳಾಗಿ ಸೊಪ್ಪಿನ ಹೆಸರು ಗೊತ್ತಿಲ್ಲ ಅಂತ. ಕೋಕ್ ಸ್ವಲ್ಪ ಹೆಲ್ಪ್ ಮಾಡ್ಬೇಕು. ಕೋಕ್ ತೆಗ್ದು ತೋರಿಸೋದು ಇಲ್ಲ, ನೀ ತೋರಿಸ್ಕೊಡ್ಬೇಕು ಅದು ಏನೇನಿದೆ. ಇಲ್ಲ ಇಲ್ಲ, ನೆಕ್ಸ್ಟ್ ಟೈಮ್ ಬನ್ನಿ ಮೇಡಮ್, ಇನ್ನೂ ಒಳ್ಳೆ ಒಳ್ಳೆ ಸೊಪ್ಪು, ಫ್ರೆಶ್ ಸೊಪ್ಪು ಇಟ್ಟಿರ್ತೀವಿ ಎನಿ ಟೈಮ್. ಇದೆಲ್ಲ ಡೈಲಾಗ್ ಹೊಡಿಬೇಕು. ನಿನ್ನ ಟ್ರೈನಿಂಗ್ ಬಿಡ್ಬೇಕು ಇಲ್ಲಿ. ವಿಯಾನ್ ಇದ್ದಿದ್ರೆ ಒಳ್ಳೆ ಸೇಲ್ಸ್ ಮಾಡ್ತಾ ಇದ್ದ. ಮಾರ್ಕೆಟು ಒಂದು ಸ್ವಲ್ಪ ಸುತ್ತಿದ್ದೀವಿ ಅಷ್ಟೇ, ನೀವಿಬ್ಬರನ್ನ ನೋಡ್ಬೋದು ಹೇಗಿದ್ದಾರೆ ಅಂತ. ಅವ್ರಿಗೆ ಏನಾದರೂ ನಾನು ಏನೋ ಸ್ವಲ್ಪ ಸೌಂಡ್ ಮಿಸ್ ಆಗಿಬಿಟ್ಟಿದೆ, ಇನ್ನೂ ಒಂದು ರೌಂಡ್ ಹೊಡಿಬೇಕು ಅಂತ ಹೇಳಿದ್ರೆ ತಲೆಗೆಡ್ಸ್ಕೊಬಿಡ್ತಾರೆ. ಅಂದರೆ ಅಷ್ಟು ಏಕ್ರೇಜ್ ಅಂದರೆ ಆಲ್ಮೋಸ್ಟ್ ಒಂದು 3.5-4 acres ಹತ್ರ ಇದೆ ಇದು ಜಾಗ. ನಿಮಗೆ ಎಲ್ಲ ಸಿಗುತ್ತೆ ಅಂತ ಹೇಳಿದೆ ಅಲ್ಲ. ಇವಾಗ ನಮ್ಮ ನಿಮಗೆ ಒಂದು ಫ್ಲವರ್ಸು, ಫ್ರೂಟ್ಸು, ವೆಜಿಟೇಬಲ್ಸು ಈ ಥರ ಎಲ್ಲ ತೋರಿಸಿದೆ. ಸೊ ಇದ್ರದ್ದು ಸ್ವಲ್ಪ ಆ ಕಡೆ ಹೋದರೆ ನಿಮಗೆ ನಾನ್ ವೆಜ್ಜಲ್ಲಿ ಅದೊಂದು ಸಪ್ರೇಟ್ ಮಾರ್ಕೆಟು. ಆಮೇಲೆ ಇಲ್ಲಿ ಇದು ನಿಮಗೆ ಪ್ಯಾಲೇಸಿಂದ ತುಂಬ ಹತ್ರ, ಕೆಆರ್ ಆಸ್ಪತ್ರೆ ಆ ಕಡೆ, ಅಶೋಕ ರೋಡ್, ಇರ್ವಿನ್ ರೋಡು. ಸೊ ಹಾರ್ಟ್ ಆಫ್ ದ ಸಿಟಿ, ಎಲ್ಲರಿಗೂ ಸೆಂಟ್ರಲ್ ಇರುವಂಥ ಜಾಗ. ಪ್ರತಿಯೊಂದು ಐಟಮ್ ಸಿಗುತ್ತೆ, ಒಳ್ಳೆ ಪ್ರೈಸಿಂಗಲ್ಲಿ ಸಿಗುತ್ತೆ. ಅದು ಕೆಲವು ಟೈಮಿಂಗ್ಸ್ ನಿಮಗೆ ಒಂದು 2-3 ಸಲ ಬಂದರೆ ಗೊತ್ತಾಗ್ಬಿಡುತ್ತೆ ಯಾವ ಯಾವ ಐಟಮ್ಸ್ ಇಲ್ಲಿ ಹೆಂಗೆ ಹೆಂಗೆ ಪರ್ಚೇಸ್ ಮಾಡ್ಬೋದು ಅಂತ. ಸೊ ಸಿಟಿ ಬಸ್ ಸ್ಟ್ಯಾಂಡಿಂದ ಇದು ತುಂಬ ಹತ್ರ, ವಾಕೇಬಲ್ ಡಿಸ್ಟೆನ್ಸು. ಸೊ ಅದಕ್ಕೆ ನನಗೆ ಕವರ್ ಮಾಡಬೇಕು ಅನಿಸ್ತು. ಸೊ ಹೇಗಿತ್ತು ಕೋಕ್ ನಿನ್ನ ಒಂದು ಎಕ್ಸ್ಪೀರಿಯೆನ್ಸ್ ಅದು ಆಫ್ಟರ್ ಲಾಂಗ್ ಟೈಮ್? ಅಂದರೆ ನಾವು ಬಂದು ಶಾಪಿಂಗ್ ಮಾಡ್ತಾ ಇದ್ವಿ, ಬಟ್ ಇವಾಗ ನಮ್ಮೊಟ್ಟಿಗೆ ಟೀಮ್ ಒಟ್ಟಿಗೆ ಬಂದು ಒಂದು ಫುಲ್ ರೌಂಡ್ ಹೊಡೆದ್ವಿ, ಹೇಗನ್ನಿಸ್ತು? ಎಲ್ರಿಗೂ ತೋರಿಸಿದ ಇಷ್ಟ ಆಯಿತು. ನಾನು ಚಿಕ್ಕ ವಯಸ್ಸಿಂದ ಇದ್ದೀನಿ, ಮತ್ತು ನಮ್ಮದು ಜಾಗ ಅಂತ ಹೇಳಿದಾಗ ನಮಗೆ ತೋರಿಸ್ಲಿಕ್ಕೆ ತುಂಬ ಇಷ್ಟ ಆಗುತ್ತೆ. ವೆರಿ ನೈಸ್. ಆ್ಯಂಡ್ ಶಾಪಿಂಗ್ ಆಗಿದೆ, ಬ್ಯಾಗ್ ಫುಲ್ ಮಾಡಿದ್ದೀನಿ ಶಾಪಿಂಗ್. ಸೂಪರ್. ಹೈಯೆಸ್ಟ್ ಶಾಪಿಂಗ್ ಮಾಡಿದ್ದು. ಮೈತ್ರಿ ಅವರೇ, ಹೇಗನ್ನಿಸ್ತು? ತುಂಬ ಜನ ಕ್ರೌಡ್ ಇತ್ತು, ಬಟ್ ಚೆನ್ನಾಗಿ. ಸರಿ, ಎಲ್ಲ ಖಾಲಿ ಮಾಡಿಸ್ಬಿಡುವ, ಬರ್ತವ್ರೆ, ನಾವು ಬರ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಫುಲ್ ಮಾರ್ಕೆಟ್ ಖಾಲಿ ಮಾಡಿಸ್ಬಿಡಿ. ಯಾರು ಜನರು ಇರೋದು ಬೇಡ, ಹಂಗೆ ಮಾಡೋದಾ? ಮಾರ್ಕೆಟ್ ಅಂದರೆ ಜನರು ಇರಬೇಕು, ಗಜಿಬಿಜಿ ಇರಬೇಕು, ಜನರು ಓಡಾಡ್ತಾ ಇರಬೇಕು, ಎಲ್ಲ ಕಲರ್ಫುಲ್ ಆಗಿರಬೇಕು, ಅದೇ ಮಾರ್ಕೆಟ್ ಅಲ್ವಾ ಮೈತ್ರಿ? ಅಂದರೆ ನನಗೆ ಅಭ್ಯಾಸ ಇಲ್ಲ. ಅವಳಿಗೆ ಅಭ್ಯಾಸ ಇಲ್ಲ, ಈಗ ಅದಕ್ಕೆ ಕರ್ಕೊಂಡು ಬಂದು ಈಗ ತೋರಿಸಿದ್ದೀವಿ. ನೆಕ್ಸ್ಟ್ ಟೈಮಿಂದ ಕೌಂಟಿಗೆ ಏನು ಶಾಪಿಂಗ್ ಇದ್ರೆ ಇವಳೊಬ್ಬಳೆ ಬರ್ತೀನಿ ಅಂತ ಹೇಳಿದಾಳೆ. ಸೊ ನಿಮಗೆ ನಮ್ಮ ಇವತ್ತಿನ ಕಂಟೆಂಟ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಭರತ್, ನಿಮ್ಮ ಒಂದು ಟೈಮ್ ಕೊಟ್ಟು ನಮ್ಮನ್ನ ಫುಲ್ ಸುತ್ತಿದ್ರಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ನಮ್ಮ ಚಾನಲ್ಗೆ. ಇದು ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಶೇರ್ ಮಾಡಿ. ಸೊ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ಸಿ ಯು, ಬಾಯ್ ಬಾಯ್. ಆದರೆ ನಾನು ಕ್ಲೋಸ್ ಮಾಡಲ್ಲ ಇಲ್ಲಿ ಮಾರ್ಕೆಟಲ್ಲಿ. ಯಾರಂದರೆ ನಮ್ಮ ಭರತ್ ಅವರು ಕ್ಲೋಸ್ ಮಾಡ್ತಾರೆ. ಟಿಪ್ 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 ಟಿಪ್.